ಕೆಜಿಎಫ್ ಚಿತ್ರ ಬಿಡುಗಡೆಯಾಗಿ ಎಲ್ಲಾ ಭಾಷೆಗಳಲ್ಲೂ ಯಶಸ್ಸು ಕಂಡಿರೋದು ಗೊತ್ತೇ ಇದೆ. ಚಿತ್ರ ದೊಡ್ಡ ಯಶಸ್ಸಿನತ್ತ ದಾಪುಗಾಲು ಹಾಕುತ್ತಿದ್ದಂತೆ ಚಿತ್ರದ ಕಲೆಕ್ಷನ್ ಸುದ್ದಿಗಳು ಜೋರಾಗಿ ಕೇಳಲಾರಂಭಿಸಿದವು. ಮುಖ್ಯವಾಗಿ ಚಿತ್ರ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ, 200 ಕೋಟಿ ರೂಪಾಯಿ ಮಾಡಿದೆ, 100 ಕೋಟಿ ರೂಪಾಯಿ ಕ್ಲಬ್ ಸೇರಿದ ಮೊದಲ ಕನ್ನಡ ಚಿತ್ರ, ಹೀಗೆ ಕಲೆಕ್ಷನ್ ಕುರಿತಾಗಿ ನಾನಾ ಸುದ್ದಿಗಳು ಹರಿದಾಡ್ತಾ ಇತ್ತು. ಆದರೆ ಚಿತ್ರದ ನಿಜವಾದ ಕಲೆಕ್ಷನ್ ಎಷ್ಟು, 25 ದಿನಗಳಲ್ಲಿ ಚಿತ್ರ ಎಷ್ಟು ಕಲೆಕ್ಷನ್ ಮಾಡಿದೆ, ಈ ಪ್ರಶ್ನೆಯನ್ನ ನಿರ್ಮಾಪಕ ವಿಜಯ್ ಕಿರ್ಗುಂದೂರು ಅವರ ಮುಂದಿಟ್ಟರೆ 1 ತಿಂಗಳು ಬಿಟ್ಟು ಪಕ್ಕ ಲೆಕ್ಕ ಕೊಡುವೆ ಎಂಬ ಉತ್ತರ ಬರುತ್ತೆ. ಚಿತ್ರ ಬಿಡುಗಡೆಯಾದ ಎಲ್ಲಾ ಕಡೆಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ಮುಖ್ಯವಾಗಿ ವಿದೇಶಗಳಲ್ಲೂ ಜನ ಚಿತ್ರವನ್ನ ಖುಷಿಯಿಂದ ಸ್ವೀಕರಿಸಿದ್ದಾರೆ. ಪಾಕಿಸ್ತಾನದಲ್ಲೂ ಚಿತ್ರ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಹಿಂದಿಯಲ್ಲಿ ಇನ್ನು 600 ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಈಗಾಗಲೇ ಕಲೆಕ್ಷನ್ ಬಗ್ಗೆ ಹೇಳೋದು ಕಷ್ಟ. 1 ತಿಂಗಳು ಬಿಟ್ಟು ನಾನು ಎಲ್ಲವನ್ನ ಹೇಳ್ತೀನಿ ಎನ್ನೋದು ವಿಜಯ್ ಕಿರ್ಗುಂದೂರು ಮಾತು. ಹಾಗಾದ್ರೆ 100-200 ಕೋಟಿ ಕಲೆಕ್ಷನ್ ಸುದ್ದಿಗಳು ಅಧಿಕೃತವಲ್ಲವೇ ಅಂತ ಹೇಳಿದ್ರೆ ಅವ್ಯಾವುದೂ ಅಧಿಕೃತವಲ್ಲ. ನಾನಾಗ್ಲಿ ನಮ್ಮ ಚಿತ್ರತಂಡದ ಸದಸ್ಯರಾಗಲಿ ಎಲ್ಲೂ ಕಲೆಕ್ಷನ್ ಬಗ್ಗೆ ಮಾತನಾಡಿಲ್ಲ. ಹಾಗಾಗಿ ಕಲೆಕ್ಷನ್ ಬಗ್ಗೆ ಹರಿದಾಡುತ್ತಿರುವ ಸುದ್ದಿಗಳು ಯಾವುದು ಅಧಿಕೃತವಲ್ಲ, ಅದಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ವಿಜಯ್ ಕಿರ್ಗುಂದೂರು.